ಖಂಡಿತ ಖುಷಿ ಇದೆ. ಅದೇಲ್ಲ ಸರ್ ಸಕ್ಸಸ್ ಅಂದರೆ ಅದಕ್ಕೆ ಪ್ರೂವ್ ಮಾಡ್ಕೊಳ್ಳೋದೇ ಸಕ್ಸಸ್. ಪ್ರತಿಯೊಬ್ಬರಿಗೂ ಅವರೇ ಆದ ಸ್ಟ್ರೆಂತ್ ಇರುತ್ತೆ. ಆ್ಯಕ್ಚುಲಿ ನನ್ನ ಒರಿಜಿನಲ್ ಜನರ್ ಅಂದರೆ ಆ್ಯಕ್ಷನ್, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಮಾಡ್ಕೊಂಡಿದ್ದು ಅಯೋಗ್ಯ ಅನ್ನೋ ಒಂದು ಜನರು. ಇದು ನನ್ನ ಆರಂಭ ಅಂತ ಅಂದ್ಕೋತೀನಿ. ಈ ಥರ ನಾನು ಒಂದು ಸ್ಕ್ರಿಪ್ಟ್ ಎ ಬಿ ಸಿಗೆ ಒಂದು ಆ್ಯಕ್ಷನ್ ಸಿನಿಮಾ ಮಾಡುವಂಥದ್ದು ನಾನು ಅದಕ್ಕೆ ಯಾವಾಗಲೂ ಆರಾಧಿಸುವಂಥ ಜಾನರ್ಗಳಿವು. ನಾನು ನೋಡುವಂಥ ಸಿನಿಮಾಗಳಾಗ್ಬೋದು, ಇಷ್ಟಪಡುವಂಥದ್ದಾಗ್ಬೋದು, ನಾನು ಯಾವತ್ತೂ ಎಲ್ಲ ಕ್ಯಾರೆಕ್ಟ್ರ್ ಬಗ್ಗೆ ನಾನು ತುಂಬಾ ಹೇಳ್ತೀನಿ. ಚಿಕಣ ಸರ್ ಆಗ್ಬೋದು, ಚಿಕಣ ಸರ್ ನೀವು ಅಬ್ಸರ್ವ್ ಮಾಡಿ ಆ ಕ್ಯಾರೆಕ್ಟ್ರಲ್ಲಿ ಅವ್ರು ಯಾವುದೋ ಪಾತ್ರ ಆಗಿರ್ತಾರೆ, ಅವ್ರ ಕಾಮಿಡಿ ಪಂಚ್ ಹೊಡೆದ ಆ ಲಾಸ್ಟಲ್ಲಿ ಟ್ವಿಸ್ಟ್ ಕೊಡೋದೇ ಅವರು. ಅವ್ರೊಂದು ಡೈಲಾಗ್ ಹೇಳ್ತಾರೆ ಲಾಸ್ಟಲ್ಲಿ, ಆ ಅಮ್ಮನಿಗೋಸ್ಕರ ಪ್ರಾಮಿಸ್ ಮಾಡೋದು ನೋಡಿದ್ದೀನಿ, ಅಮ್ಮನಿಗೋಸ್ಕರ ಊರು ಬಿಟ್ಟು ಹೋಗುತ್ತೆ ನಾನು ನೋಡಿದ್ದೀನಿ ಒಬ್ಬನೇ ಅಂತ ಅಂತ ಡೈಲಾಗ್ಗಳನ್ನು ಆ ಪಾತ್ರ ಆಗಿರ್ತಾರೆ. ಎಲ್ಲ ಇನ್ನೂ ಜಾಸ್ತಿ ಕಾಮಿಡಿ ಬೇಕು ಅಂತ ಹೇಳ್ತಾರ, ಕಾಮಿಡಿನೇ ಕೊಟ್ಟಾಗ ಅದು ಮತ್ತೊಂದು ಇನ್ನೊಂದು ಬೇರೆ ಸಿನಿಮಾಗಳಾಗುತ್ತೆ. ಅವ್ರನ್ನ ಒಂದು ಪಾತ್ರ ಆಗಿದ್ದಾರೆ, ಕೇರ್ಪೇಟೆಯವ್ರ ಒಂದು ಪಾತ್ರ ಆಗಿದ್ದಾರೆ, ಇವರು ನಮ್ಮ ರಾಮ್ ಸರ್ ಅಷ್ಟೇ, ಅನಿಲ್ ಸರ್ ಆಗ್ಬೋದು, ಎಲ್ಲರಿಗೂ ನಾನು 9 ಕ್ಯಾರೆಕ್ಟರ್ ನಾನು ಪ್ರೀವಿಯಸ್ ಸಿನಿಮಾ ನೋಡಿ ಇವತ್ತು ನೋಡಿ ಮುಂದೆ ನೋಡಿ 9 ಕ್ಯಾರೆಕ್ಟರ್ಗಳ ಮೇಲೆ ಅವ್ರದ್ದೇ ಡಿಸೈನ್ಗಳು ಮಾಡ್ತೀನಿ. ಅವ್ರ ಡೈಲಾಗ್ ಡೆಲಿವರಿ ಹಿಂಗಿರಬೇಕು, ಅವ್ರ ಕಾಸ್ಟ್ಯೂಮ್ ಹಿಂಗಿರಬೇಕು, ಅವ್ರ ಕಣ್ಣು ಹಿಂಗಿರಬೇಕು, ಮ್ಯಾನರಿಸಮ್ಗಳು ಹಿಂಗಿರಬೇಕು ಅನ್ನೋದು. 9 ಕ್ಯಾರೆಕ್ಟರ್ಗಿಂತ 9 ಕ್ಯಾರೆಕ್ಟರ್ ನಂಬ್ತೀನಿ. ಯಾಕಂದ್ರೆ ನಿತ್ಯ ಜೀವನದಲ್ಲಿ ನಾವು ಬದುಕೋದೆ 9 ಕ್ಯಾರೆಕ್ಟರ್ಗಳ ಮಧ್ಯದಲ್ಲಿ, ಅಪ್ಪ ಅಮ್ಮ ಒಂದಿಬ್ಬರು ಶತ್ರುಗಳು ಇರ್ತಾರೆ ಅಷ್ಟೇ ಹೊರತು. ಸೊ ಈ ಥರ ನನ್ನ ತಲೆಗಳಿಗೆ ಏನು ಯೋಚನೆ ಇದ್ಕೊಳ್ಳಿತ್ತು ಅದನ್ನು ತಂದು ಆ್ಯಕ್ಷನ್ ಸಿನಿಮಾಗೆ ಮಾಡಿದೆ. ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದು ಮುಂಚೆಗೇ ಏನೇನೂ ಆಗಿಲ್ಲ, ಜಸ್ಟ್ 3 ಡೇಸ್ ಅಷ್ಟೇ. ಸ್ವಲ್ಪ ಮಟ್ಟಕ್ಕೆ ಇವತ್ತು ಓಕೆ ಮಾಡಿದ್ದಾರೆ ಮಹೇಶ್ ಅನ್ನೋದು ಮಾತು ಬರ್ತಿದ್ದಾರೆ. ಎಲ್ಲದಕ್ಕೂ ಕಾರಣ ಒಂದು ನಿರ್ಮಾಪಕರಾದ ಉಮಾಪತಿ ಸರ್, ಅವರು ಒಂದು ಬಂಡವಾಳ ಹಾಕೋದ್ರ ನಂಬಿ ಇನ್ನೊಂದು ಅವಕಾಶ ಕೊಟ್ಟಿತ್ತು. ಪ್ರೀವಿಯಸ್ ಸಿನಿಮಾ ಏನು ನೋಡ್ದೇ ಓ ಆ್ಯಕ್ಷನ್ ಸಿನಿಮಾ ಮಾಡ್ತಾರೆ ಅಂತ ಫಸ್ಟ್ ನೋಟಿಸ್ ಇವತ್ತು ನೀವೆಲ್ಲ ಮಾತಾಡ್ಬೋದು. ಫಸ್ಟು ನೋಡಿದ್ದಿವರು ಅವಕಾಶ ಕೊಟ್ಟಿದ್ದು ನಮ್ಮ ಹೀರೋ ರೋಲಿಂಗ್ ಸ್ಟಾರ್ ಶಿವಮುಡಿ ಸರ್ ಅವ್ರಿಗೆ. ನಾನು ಸರ್ ಥ್ಯಾಂಕ್ ಯು ಸೋ ಮಚ್, ಬಿಗ್ ಆಪರ್ಚುನಿಟಿ ಕೊಟ್ಟರೆ. ನಾನು ಒಂದು ಟ್ರಾನ್ಸಾಕ್ಷನ್ ನಾವು ಎಷ್ಟು ನನ್ನ ಥರ ಎಷ್ಟೋ ಜನ ಕಲ್ಪನೆ ಮಾಡ್ಬೋದು ಈ ಥರ ನಾವು ಮೂವಿ ಮಾಡಬೇಕು ಅಂತ. ಬಟ್ ಅದಕ್ಕೆಲ್ಲ ಒಬ್ಬ ಹೀರೋಕ್ಕೆ ಮಾತ್ರ ಕಾರಣ ಆಗ್ತಾರೆ. ಅವ್ರು ಅವತ್ತು ಬೇಡಪ್ಪ ಅಂತ ಹೇಳಿದರೆ ಇವತ್ತು ಈ ಥರ ಮೂವಿಗಳು ಆಗ್ತಿರ್ಲಿಲ್ಲ, ಬೇರೆ ಏನೋ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ. ಆಮೇಲೆ ರವಿ ಬೋಸ್ ಸರ್ ಹೇಳಿ ಆ್ಯಕ್ಷನ್ ಸಿನಿಮಾ ಫಸ್ಟ್ ಸಿನಿಮಾ, ಬಟ್ ಎಲ್ಲರ ಹತ್ರ ಕಲ್ತ್ಕೊಂಡು ಸಿನಿಮಾ ಮಾಡಿದ್ದೀನಿ. ರವಿ ಬಸವ ಸರ್ ಮ್ಯೂಸಿಕ್ ಮೇಲೆ ಎಡಿಟ್ ಮಾಡ್ಬೋದು ಅಂತ ನಂಗೆ ಗೊತ್ತಾಗಿದೆ ಅವ್ರ ಜೊತೆ ಸೇರಿದ್ಮೇಲೆ. ಸರ್ ಸಾರ ಹೇಳ್ತಾ ಇದ್ರು ಕತೆ ಕೇಳುತ್ತವೆಂದ್ರೆ ರವಿ ಸರ್ನ ನೀವು ಟೆಚ್ಚಲ್ಲಿ ಇಟ್ಕೊಳ್ಳಿ, ಅವ್ರು ಮ್ಯೂಸಿಕ್ ಮೇಲೆ ಎಡಿಟ್ ಮಾಡ್ತಾರೆ ಸಿನಿಮಾನ, ನೀವು ಅವ್ರು ಕೋಪ್ರೇಟ್ ಮಾಡಬೇಕಾಗಿರುತ್ತೆ. ಸೊ ನಾನು ರವಿ ಬಸವ ಸರ್ ಕಂಪ್ಲೀಟ್ ಲಿಬರ್ಟಿ ಕೊಟ್ಟಿದ್ದೆ, ಕೆಲವು ಶಾರ್ಟ್ ಕಟ್ ಮಾಡ್ತಾರೆ, ಕೆಲವು ಸೀನ್ನ ಇನ್ನೂ ಮ್ಯೂಸಿಕ್ ಇನ್ನೂ ಶಾರ್ಟ್ಸ್ ಸೇರಿಸ್ತಾ ಇದ್ರು. ನಾನೇ ಬಸವ ಕೂತ್ಕೊಂಡು ಅರಿರಾ ಕಡೆಗೆ ನೋಡ್ತಾ ಇದ್ದೆ. ಹಾಗೆಯೇ ಅದು ಅದ್ಭುತವಾಗಿ ಸಿನಿಮಾ ಬಂತು, ಟ್ರೈಲರ್ ಅಷ್ಟೇ ಚೆನ್ನಾಗಿ ಬಂತು. ಹಾಗೆ ನವೀನ್ ಕುಮಾರ್ ಕ್ಯಾಮ್ರಾಮ್ಯಾನ್, ನಾನು ಅವ್ರು ತೆಗೆದಾಗ ಏನು ಸಹ ಲೈಟಿಂಗೇ ಆಗ್ತಾಯಿಲ್ಲ, ಅಷ್ಟು ಲೈಟ್ ತರ್ಸೋಣ, ನಂಗೆ ಲೈಟಿಂಗೇ ಬೇಡ, ಇಷ್ಟೇ ಬೇಕು ಅನ್ನೋರು. ಬಟ್ ತೆಗೆದಾಗ ನನಗೆ ಏನು ಸಹ ಇಷ್ಟೇ ನ್ಯಾಚುರಲ್ ಆಗಿದೆ ಅಂತ. ಬಟ್ ಗ್ರೇಡಿಂಗಲ್ಲಿ ಅಟ್ ಆಗ್ತಾರೆ, ಅಶ್ವಥ್ ಅಂತ ಗ್ರೇಡಿಂಗ್ ಮಾಡಿದ್ರು, ಅವ್ರು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಒಂದು ಸಾಂಗ್ ಹಾಕತ್ತಾರೆ, ಅಥವಾ ಒಳ್ಳೆ ರಾಜ್ಕುಮಾರ್ ಸಾಂಗ್ ಹಾಕ್ಕೊಂಡು ಅದನ್ನು ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಗ್ರೇಡಿಂಗ್ ಮಾಡ್ತಾರೆ ಆ ಸಿನಿಮಾ. ನೀವು ರಾ ಫುಟೇಜ್ಗೂ ಗ್ರೇಡಿಂಗೂ ನಿಮಗೆ ವಾವನ್ನು ಫೀಲ್ ಕೊಡ್ತಾರೆ ಅವರು. ಇಂಥ ಟೆಕ್ನಿಷಿಯನ್ ಒಳಗೆ ಗ್ರೇಡಿಂಗ್ ಇಷ್ಟೊಂದು ಚೆನ್ನಾಗಿ ನಮ್ಗೆ ಗೊತ್ತು ಗ್ರೇಡಿಂಗ್ ಮಾಡ್ತೀವಿ ಡಿ ಐ ಮಾಡ್ತೀವಿ ಅಂತ, ಬಟ್ ಇಷ್ಟು ಚೆನ್ನಾಗಿ ಒಂದು ಸಿನಿಮಾನ ಬದಲಾವಣೆ ಮಾಡ್ಬೋದು ಅಂದ್ರೆ ಇಂಥ ಟೆಕ್ನಿಷಿಯನ್ಗಳ ಹತ್ರ ನವೀನ್ ಸರ್ ಹತ್ರ ನಾವು ಕಲ್ತ್ಕೊಂಡು, ರವಿ ಸರ್ ಹತ್ರ ಕಲ್ತ್ಕೋತೀವಿ, ಹರೀಶ್ ಕೊಂಬೆ ಅವ್ರ ಹತ್ರ ಹೈ ಸ್ಪೀಡ್ ಶಾರ್ಟ್ನ ಹೆಂಗೆ ಕಟ್ ಮಾಡಬೇಕು ಅಂತ ಅವರು ನಾವು ಕಲ್ತ್ಕೋತೀವಿ. ಹಾಗೆ ಸರ್ ಹಲವಾರು ಸಜೆಷನ್ಸ್ ಕೊಡ್ತಾರೆ, ಪ್ರಶಾಂತ್ ಸರ್ ಇನ್ಪುಟ್ಸ್ ಕೊಡ್ತಾರೆ. ನಿರ್ಮಾಪಕರು ಅಷ್ಟೇ, ಅವರೊಬ್ಬರು ನಿರ್ಮಾಪಕರಾಗಿರಲಿಲ್ಲ, ಒಬ್ಬರು ಡೈರೆಕ್ಟರ್ ಆಗಿದ್ದರು, ಒಬ್ಬರು ಆ್ಯಕ್ಟ್ರೆಸ್ ಇಂದ ನಾನು ಹೇಳ್ತಾ ಇಲ್ವಾ, ನಾನು ಗೋಲ್ಡ್ ಅಲ್ಲಿ ಬೇಕು ಅಂತ ಹೇಳಿದ್ದೆ ನನಗೆ ಉಮಾಪತಿ ಸರ್. ನಾನು ಜಸ್ಟ್ ಒಂದು ಕಣ್ಣು ಬಗ್ಗೆ ಯೋಚನೆ ಮಾಡಿದ್ದೆ. ಅವ್ರು ಆ ಕ್ಯಾರೆಕ್ಟರ್ನ ಕತೆಲಿ ಇನ್ವಾಲ್ವ್ಮೆಂಟ್ ಆಗಿದ್ದಕ್ಕೆ ಒಂದು ಸಜೆಷನ್ಸ್ಗಳು ಮಾಡ್ತಾರೆ. ಎಲ್ಲರಿಂದ ಕಲಿತು ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೀನಿ, ಇದೇ ರೀತಿ ಕಲಿತಾ ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸರ್.